ವೆಲ್ಕಮ್ ಬ್ಯಾಕ್. ಕಳೆದ ವರ್ಷ ನಿಮ್ಗೆ ನೆನಪಿರ್ಬೋದು, ಕೊರೋನಾ ಜಾಸ್ತಿ ಆದಾಗ ವರ್ಕ್ ಫ್ರಮ್ ಹೋಮ್ ಕಂಪಲ್ಸರಿ ಮಾಡಿದ್ರು. ಮತ್ತೆ ವರ್ಕ್ ಫ್ರಮ್ ಹೋಮ್ ಫಿಕ್ಸ್ ಆಗೋ ಸಾಧ್ಯತೆ ಇದೆಯಾ? ಸೋಂಕು ತಡೆ ಮಾಡಿ ತಡೆಗೆ ವರ್ಕ್ ಫ್ರಮ್ ಹೋಮ್ ಕಡ್ಡಾಯಕ್ಕೆ ಚಿಂತನೆ ನಡೀತಾ ಇದೆಯಂತೆ. ಸಿಎಂ ಜೊತೆ ಚರ್ಚೆ ಮಾಡಿ ಅಂತಿಮ ನಿರ್ಧಾರ ಅಂದ್ರು ಆರೋಗ್ಯ ಸಚಿವರು. ಬ್ರೇಕಿಂಗ್ ನ್ಯೂಸ್. ಕಳೆದ ಬಾರಿ ವರ್ಕ್ ಫ್ರಮ್ ಹೋಮ್ನಿಂದ ಸೋಂಕು ನಿಯಂತ್ರಣಕ್ಕೆ ಬಂದಿತ್ತು. ಈ ಬಾರಿ ಕೂಡ ಇದೇ ಕ್ರಮವನ್ನು ಜಾರಿಗೆ ತರೋದಕ್ಕೆ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಲಾಕ್ಡೌನ್ ಬದಲು ಸರ್ಕಾರದಿಂದ ಪರ್ಯಾಯ ಮಾರ್ಗವನ್ನು ಹುಡುಕ್ತಾ ಇದ್ದಾರೆ. ಹಾಗಾಗಿ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಸ್ಪಷ್ಟನೆ ಕೊಟ್ಟರು. ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತೀವಿ, ಒಂದು ಚಿಂತನೆ ನಡೀತಾ ಇದೆ. ವರ್ಕ್ ಫ್ರಮ್ ಹೋಮ್, ಮನೆಯಲ್ಲೇ ಕುಳಿತು ಕೆಲಸ ಮಾಡೋದು, ಐಟಿ ಬಿಟಿ ಸೆಕ್ಟರ್ಗಳಲ್ಲಿ ಇದು ಬಹಳ ವರ್ಕ್ ಆಗುತ್ತೆ. ಹಾಗಾಗಿ ಅವರೆಲ್ಲರೂ ಕೂಡ ಒಂದಷ್ಟೇನು ಆಪ್ಷನ್ ಕೊಟ್ಟಿದ್ದಾರೆ. ಹಾಗಾಗಿ ಆಫೀಸ್ಗೆ ಹೋಗ್ತಿದ್ದಾರೆ, ಬರ್ತಿದ್ದಾರೆ, ಕೆಲವರು ಇನ್ನೂ ವರ್ಕ್ ಫ್ರಮ್ ಹೋಮ್ಲಿದ್ದಾರೆ. ಆದರೆ ಈಗ ಆರೋಗ್ಯ ಸಚಿವರ ಮಾತೇನಪ್ಪ ಅಂದರೆ ಅದನ್ನು ಕಂಪಲ್ಸರಿ ಮಾಡಿದ್ರೆ ಅವರೆಲ್ಲರೂ ಕೂಡ ಮನೇಲಿರ್ತಾರೆ, ಓಡಾಡೋದು ಕಡಿಮೆ ಆಗುತ್ತೆ. ಹೋದ ಸರಿ ಈ ಥರ ಮಾಡಿದಾಗ ಕಂಪ್ಲೀಟಾಗಿ ಒಂದಷ್ಟು ಕಡಿವಾಣ ಹಾಕೋಕ್ಕೆ ಸಾಧ್ಯ ಆಗಿತ್ತು. ಹಾಗಾಗಿ ಈ ಬಾರಿಯೂ ಕೂಡ ವರ್ಕ್ ಫ್ರಮ್ ಹೋಮ್ ಕಡ್ಡಾಯ ಮಾಡೋದಕ್ಕೆ ಚಿಂತನೆ ನಡೀತಾ ಇದೆ. ಮುಖ್ಯಮಂತ್ರಿ ಯಡಿಯೂರಪ್ಪನವರ ಜೊತೆ ಚರ್ಚೆ ಮಾಡಿ ಅಂತಿಮ ನಿರ್ಧಾರವನ್ನು ಪ್ರಕಟ ಮಾಡ್ತೀವಿ ಎಂದರು ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್. ಒಂದಂತೂ ಕ್ಲಿಯರ್ ಏನಪ್ಪಾ ಅಂದ್ರೆ ಲಾಕ್ಡೌನ್ ಮಾಡಲ್ಲ ಸರ್ಕಾರದ ನಿರ್ಧಾರ ಅದು. ಹಾಗಿದ್ರೆ ಸರ್ಕಾರದ ಮುಂದಿರುವಂತಹ ಪ್ಲಾನ್ ಏನು? ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ ಸರ್ಕಾರದ ಆ ಪ್ಲಾನ್ ನ ಮಾಹಿತಿ. ಬ್ರೇಕಿಂಗ್ ನ್ಯೂಸ್. ಸರ್ಕಾರದ ಮುಂದಿರುವಂತಹ ಆಪ್ಷನ್ಸ್, ಅಂತಾರಾಜ್ಯ ನಿರ್ಬಂಧವನ್ನು ಹೇರುವ ಎಲ್ಲ ಪ್ಲಾನ್ಗಳು ಅಂದರೆ ಮಹಾರಾಷ್ಟ್ರ, ಈ ಕಡೆ ಕೇರಳ, ಕೆಳಗಡೆ ತಮಿಳುನಾಡು, ಪಕ್ಕ ಆಂಧ್ರ, ತೆಲಂಗಾಣ, ಇಷ್ಟೂ ಕಡೆ ಸೋಂಕು ಹೆಚ್ಚಿದ ರಾಜ್ಯಗಳ ಪ್ರಯಾಣಿಕರಿಗೆ ಕಡಿವಾಣ ಹಾಕುವುದು. ಚಾಮರಾಜನಗರ ಗಡಿ ಜಿಲ್ಲೆ, ಈ ಕಡೆ ಕೋಲಾರ, ಚಿಕ್ಕಬಳ್ಳಾಪುರ, ಆಂಧ್ರದ ಗಡಿ ಈ ಕಡೆ ಬರುತ್ತೆ. ಇನ್ನು ಬೆಳಗಾವಿ, ಕಲಬುರಗಿ, ಯಾದಗಿರಿ, ಆ ಕಡೆ ಮಹಾರಾಷ್ಟ್ರ, ಬೀದರ್ ತುತ್ತ ತುದಿ ಅನ್ನು ರಾಯಚೂರು, ಬಳ್ಳಾರಿ ಗಡಿ ಡಿಸಿ ಎಸ್ಪಿಗಳಿಗೆ ಸಂಪೂರ್ಣ ಜವಾಬ್ದಾರಿಯನ್ನು ಕೊಡುವಂತಹ ಸಾಧ್ಯತೆಗಳಿದೆ. ಇನ್ನು ಜಿಲ್ಲೆ ಜಿಲ್ಲೆಗಳ ನಡುವೆ ಸಂಪರ್ಕವನ್ನು ಕಟ್ ಮಾಡೋದು. ಕಳೆದ ವರ್ಷ ಏನು ನಾವು ಮೇ ಜೂನ್ ಜುಲೈನಲ್ಲಿ ನೋಡಿದ್ವಲ್ಲ, ಅಂತರ್ ಜಿಲ್ಲೆಗಳೆಲ್ಲ ಓಡಾಡಬಾರ್ದು ಅಂತ. ಸೊ ಹಾಗಾಗಿ ಯಾರು ಬರೋ ಹಾಗಿಲ್ಲ, ಹೋಗೋ ಹಾಗಿಲ್ಲ, ಮೊದಲ ಥರ ಟಫ್ ರೂಲ್ಸ್ ಜಾರಿಗೆ ತರುವಂತಹ ಚಿಂತನೆ ನಡೀತಾ ಇದೆ. ಮತ್ತಷ್ಟು ಮಾಹಿತಿ ನನ್ನ ಸದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪಟೇಲ್ ರೇ, ವೆರಿ ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಹರೀಶ್. ಏನೇ ಆಗಲಿ ಸರ್ಕಾರ ಈಗ ಕಡಿವಾಣ ಹಾಕುವ ಎಲ್ಲ ಲೆಕ್ಕಾಚಾರ ಮಾಡ್ತಿರುತ್ತೆ. ಸೊ ನ್ಯೂಸ್ 18 ಕನ್ನಡಕ್ಕೆ ಯಾವ್ಯಾವ ನ್ಯೂಸ್ ಅನ್ನು ಹೊರಗೆ ತೆಗೆದಿದ್ದೀರಿ, ಸರ್ಕಾರದ ಪ್ಲಾನ್ ಏನು ಪಟೇಲ್ರೇ? ಹರೀಶ್ ನಾಗರಾಜ್, ನೆರೆಯ ಮಹಾರಾಷ್ಟ್ರ, ಕೇರಳ, ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ ಸೇರಿದಂತೆ ಮತ್ತಿತರ ಕಡೆ ಸೋಂಕು ಪ್ರಕರಣ ಹೆಚ್ಚಾಗುತ್ತಿರುವುದರಿಂದ ಇನ್ನು ಮುಂದೆ ಪ್ರಯಾಣಿಕರಿಗೆ ಅಂತಾರಾಜ್ಯ ನಿರ್ಬಂಧ ವಿಧಿಸುವ ಸಂಬಂಧಕ್ಕೆ ಚರ್ಚೆ ನಡೆದಿದೆ. ಇನ್ನು ಕರ್ನಾಟಕಕ್ಕೆ ಬರಬೇಕಾದ್ರೆ ಕಡ್ಡಾಯವಾಗಿ ಕೋವಿಡ್ ನೆಗೆಟಿವ್ ಪ್ರಮಾಣ ಪತ್ರ ಹಾಗೂ ಕೋವಿಡ್ ಟೆಸ್ಟ್ಗೆ ಒಳಗಾಗಲೇಬೇಕೆಂಬ ನಿಯಮವನ್ನು ಸರ್ಕಾರ ಜಾರಿ ಮಾಡಲಿದೆ. ಅಲ್ಲದೆ ಗಡಿಗಳನ್ನು ಹೊಂದಿರುವಂತಹ ಜಿಲ್ಲೆಗಳಾದ ಚಾಮರಾಜನಗರ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಳಗಾವಿ, ಕಲಬುರಗಿ, ಯಾದಗಿರಿ, ಬೀದರ್, ರಾಯಚೂರು, ಬಳ್ಳಾರಿ ಮತ್ತಿತರ ಕಡೆ ಚೆಕ್ ಪೋಸ್ಟ್ ಗಳನ್ನು ಬಿಗಿಗೊಳಿಸಲು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸರ್ಕಾರ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂತದ್ದು. ಒಟ್ಟಾರೆ ರಾಜ್ಯದಲ್ಲಿ ಕೂಡ ದಿನೇ ದಿನೇ ಏನು ಕೊರೋನಾ ಸೋಂಕು ಹೆಚ್ಚಳವಾಗ್ತಿರುವುದರಿಂದ ಮತ್ತು ಸಾವಿನ ಸಂಖ್ಯೆ ಕೂಡ ಹೆಚ್ಚಳವಾಗ್ತಿರುವುದರಿಂದ ಸರ್ಕಾರ ಅನಿವಾರ್ಯವಾಗಿ ಅಂತಾರಾಜ್ಯ ನಿರ್ಬಂಧವನ್ನ ಕೈಗೊಳ್ಳಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಈಗಾಗಲೇ ಸರ್ಕಾರ ಎಲ್ಲಾ ರೀತಿಯ ತಯಾರಿಯನ್ನು ಮಾಡಿಕೊಂಡಿದೆ. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೋ ಮಚ್ ಪಟೇಲ್ರೆ ಈ ಕ್ಷಣದ ಮಾಹಿತಿಗಾಗಿ. ಮುಂದುವರಿಯುತ್ತೆ ಒಂದು ಚಿಕ್ಕ